ನಮ್ಮ ಸಭೆಯಲ್ಲಿ ಲೋಕಸಭಾ ಸದಸ್ಯರು ಪ್ರಕಾಶನ ಅವರು, ಶಾಸಕರು ನಾಗೇಂದ್ರ ಅವರು, ನಮ್ಮ ಪೊಲೀಸ್ ಕಮಿಷನರ್ ಅವರು ಜಗತ್ತ ಅವರು, ನಮ್ಮ ಪ್ರಧಾನಿ ಅವರು, ಜಿಲ್ಲಾಧಿಕಾರಿಗಳು, ನಮ್ಮ ಚೇತನ್ ಅವರು, ರೂರಲ್ ಎಸ್ ಪಿ ಮೈಸೂರು ಅವರು, ಸಿಟಿ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಡಿ ಸಿ ಕುಮಾರ್, ಸಂಗೇಶ್ವರ್ಯವರು, ನಮ್ಮ ಎಲ್ಲ ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ. ನಮಗೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸಿ 2022 ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಎಲ್ಲರ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಲಿ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ನನಗೆ ಈ ಅವಕಾಶವನ್ನು ಕೊಟ್ಟಂತ ಮಾಜಿ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಯಡಿಯೂರಪ್ಪನವರಿಗೆ, ಈಗಿನ ಮುಖ್ಯಮಂತ್ರಿಗಳಾದಂತ ಬಸವರಾಯ ಬೊಮ್ಮಾಯಿ ಅವರಿಗೆ ನಾನು ಅಭಿನಂದನೆ ಹೇಳ್ತೇನೆ. ನನಗೆ ಒಂದು ಅವಕಾಶವನ್ನ ಮೈಸೂರು ಉಸ್ತುವಾರಿಯಾಗಿ ಕೊಡುವ ಮುಖಾಂತರ ದಸರಾ ಮಾಡ್ತಕ್ಕಂಥ ರೀತಿಯ ನನ್ನ ಅಡಿಯಲ್ಲಿ ಸೇವೆಯನ್ನ ಮಾಡ್ತಕ್ಕಂಥ ರೀತಿಯ ಅವಕಾಶ ಕೊಟ್ಟಿದ್ದಾರೆ. ಇವತ್ತು ಮೊಟ್ಟ ಮೊದಲ ಬಾರಿಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರನ್ನ ಐಕ್ಯೂಬ್ ಸಮಿತಿ ಮುಖ್ಯಮಂತ್ರಿಗಳಾದ ತೀರ್ಮಾನದ ಮೇಲೆ ಉದ್ಘಾಟನೆಯನ್ನ ಮಾಡಿದ್ದಾರೆ. ಸುಮಾರು 22 ಉಪಸಮಿತಿಗಳನ್ನ ಮಾಡಿ ಆ ಎಲ್ಲ 22 ಉಪಸಮಿತಿಗಳಿಗೆ ಅಧಿಕಾರಿಗಳು ಮತ್ತು ಅಧಿಕಾರಿಗಳು ಬಹಳ ಯಶಸ್ವಿಯಾಗಿ ಆ ಉಪಸಮಿತಿಗಳ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಬಹುತೇಕ ಎಲ್ಲ ಉಪಸಮಿತಿಗಳ ಕಾರ್ಯಕ್ರಮಕ್ಕೂ ಕೂಡ ನಾನು ಅಟೆಂಡ್ ಮಾಡಿದ್ದೇನೆ ಅಂತ ಅದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅಂತಿಮವಾಗಿ ಜಂಬೂ ಸವಾರಿ ಮತ್ತೆ ಡಾರ್ಕ್ ಲೈಟ್ ಅತ್ಯಂತ ಯಶಸ್ವಿಯಾಗಿ ಎರಡುಗಳಿಗೂ ಕೂಡ ಬಹಳ ಯಶಸ್ವಿಯಾಗಿ ಆಗಿದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಈ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಬೇಕಾದ್ರೆ ಮೈಸೂರಿನ ಮಹಾಜನತೆಯ ಸಂಪೂರ್ಣ ಸಹಕಾರ, ಎಂಟೈರ್ ಮೈಸೂರಿನ ಜಿಲ್ಲಾಡಳಿತ, ಲೋಕಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಪೂಜ್ಯ ಮೇಯರ್, ಡೆಪ್ಯೂಟಿ ಮೇಯರ್ ಮತ್ತೆ ಕಾರ್ಪೊರೇಟರ್ಗಳು ಮತ್ತೆ ನಮ್ಮ ಪಕ್ಷದ ಇಬ್ಬರು ಅಧ್ಯಕ್ಷರು ಮತ್ತೆ ಎಲ್ಲ ಪದಾಧಿಕಾರಿಗಳು ಮತ್ತೆ ಇನ್ನಿತರ ಎಲ್ಲರ ಸಹಕಾರದಿಂದ ಅತ್ಯಂತ ದಸರಾ ಈ ಸಾರಿ ಅದ್ದೂರಿಯಾಗಿ ಸಾಂಸ್ಕೃತಿಕವಾಗಿ ಆಗಿದೆ ಅಂತಕ್ಕಂಥ ಅದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. 47 ಸ್ತಬ್ಧ ಚಿತ್ರವನ್ನ ಈ ಸಾರಿ ವಿವಿಧ ಜಿಲ್ಲೆಗಳು ಮತ್ತೆ ಬೇರೆ ಬೇರೆ ಒಟ್ಟು 47 ಸ್ತಬ್ಧ ಚಿತ್ರಕ್ಕೆ ಅವಕಾಶವನ್ನ ಕೊಟ್ಟಿದ್ದು ಸುಮಾರು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಿಂದ ಬಂದಂತ ಕಲಾತಂಡಗಳಿಗೂ ಕೂಡ ಈ ಸಾರಿ ಸುಮಾರು 66 ಕಲಾತಂಡಗಳು ಕೂಡ ಭಾಗವಹಿಸತಕ್ಕಂಥದ್ದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಕಾಲೇಜು ಮತ್ತೆ ಜಂಬೂ ಸವಾರಿಯನ್ನು ಕೂಡ ಪೊಲೀಸ್ ಸುಮಾರು 6,000 ಪೊಲೀಸರ ಭದ್ರತೆಯೊಂದಿಗೆ ಪೊಲೀಸ್ ಕಮಿಷನರ್ ಅವರ ನೇತೃತ್ವದಲ್ಲಿ ಜಂಬೂ ಸವಾರಿ ಕೂಡ 2 ಗಂಟೆ ಮೇಲೆ ಸಾಗಿರ್ತಕ್ಕಂಥ ನಿದರ್ಶನ ಕೂಡ, ಅದೇ ತರ ಜಂಬೂ ಸವಾರಿಗೆ ಪುಷ್ಪಾರ್ಚನೆ ಮಾಡ್ತಕ್ಕಂಥದ್ದು ಕೂಡ ಅತ್ಯಂತ ಯಶಸ್ವಿಯಾಗಿದೆ. ಸಾಯಂಕಾಲ ಟಾರ್ಚ್ ಲೈಟ್ ಕಾರ್ಯಕ್ರಮವನ್ನು ಕೂಡ ರಿಹರ್ಸಲ್ ಮತ್ತೆ ಮಾಡಿದ ದಿವಸ ಎರಡೂ ಕೂಡ ಬಹಳ ಯಶಸ್ವಿ ಆಗಿರ್ತಕ್ಕಂಥದ್ದು ಕೂಡ, ವಿಶೇಷವಾಗಿ ಮಾಧ್ಯಮದ ಮಿತ್ರರು ಕೂಡ ಅತ್ಯಂತ ಎಲ್ಲ ಕಾರ್ಯಕ್ರಮವನ್ನು ಕೂಡ ಜನರಿಗೆ ಹೇಳ್ತಕ್ಕಂಥದ್ದು ಎಲ್ಲವನ್ನ ಲಕ್ಷಾಂತರ ಜನ ನೋಡ್ತಕ್ಕಂಥದ್ದಕ್ಕೆ ಒಳ್ಳೆಯ ರೀತಿಯಲ್ಲಿ ಇಷ್ಟು ಲಕ್ಷಾಂತರ ಜನ ಅರಿತು ಬರ್ತಕ್ಕಂಥದ್ದಕ್ಕೆ ಪ್ರಮುಖ ಕಾರಣ ಕೂಡ ಆ
ಮಾಧ್ಯಮದ ಮಿತ್ರರು, ಸರ್ಕಾರದ ಪರವಾಗಿ, ಜಿಲ್ಲಾಡಳಿತದ ಪರವಾಗಿ, ಜನಪ್ರತಿನಿಧಿಗಳ ಪರವಾಗಿ, ಪತ್ರಿಕೋದ್ಯಮದ ಎಲ್ಲ ಮಿತ್ರರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದರಲ್ಲಿ ವಿಶೇಷವಾಗಿ ಯುವ ಸಂಭ್ರಮ ಸುಮಾರು 252 ಕಾಲೇಜಿನವರು ಭಾಗವಹಿಸಿರ್ತಕ್ಕಂಥದ್ದು, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಆಮೇಲೆ ಯುವ ದಸರಾ. ಮೊದಲನೇದಾಗಿ ನಮ್ಮ ಚೇತನರವರು ಮತ್ತು ಕಿರಣ್ ಕೂಡ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ನಮನ ಬಂದು ಸಂಭ್ರಮ ಅಂತಕ್ಕಂಥದ್ದನ್ನ ಬಹಳ ಸುಮಾರು 78,000 ಮೇಲ್ಪಟ್ಟು ನೋಡ್ತಕ್ಕಂಥದ್ದಕ್ಕೆ ಬಹಳ ಅವರ ಧರ್ಮಪತ್ನಿಯರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು, ಹಾಗೆ ಅನೇಕ ಎಲ್ಲ ಕಾರ್ಯಕ್ರಮಗಳು ಯುವ ದಸರಾ ಅತ್ಯಂತ ಯಶಸ್ವಿಯಾಗಿ ಅಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಸಂತೋಷ ಪಡ್ತಕ್ಕಂಥ ಒಂದು ಕಾರ್ಯಕ್ರಮ. ಅದಾದ ಮೇಲೆ ಆಹಾರ ಮೇಳ, ಆಹಾರ ಮೇಳನ್ನು ಕೂಡ ಬಿಡುವಿಲ್ಲದ ಕಾರ್ಯಕ್ರಮ ಕೂಡ ಅಲ್ಲಿ, ಅದನ್ನು ಕೂಡ ಅತ್ಯಂತ ಸಾವಿರಾರು ಜನ ಒಂದು ಸಾರಿ ನೋಡ್ತಕ್ಕಂಥದ್ದು, ಬಹಳ ಪ್ರಶಂಸೆ ಒಳಪಟ್ಟದ್ದು ಆಹಾರ ಮೇಳ ಕೂಡ. ಅದೇ ಥರ ಗ್ರಾಮೀಣ ರೈತ ಇರ್ಬೋದು, ಗವಿ ಕುಸ್ತಿ ಇರ್ಬೋದು, ಕುಸ್ತಿ ಅಂತೂ ಬೇರೆ ಬೇರೆ ರಾಜ್ಯದಿಂದ ಬಂದಂತವರು ಕೂಡ ಅಂತಿಮವಾಗಿ 1.5 ಗಂಟೆ ವೀಕ್ಷಣೆ ಮಾಡಿ ಅದನ್ನ ಪ್ರಯೋಜನ ಕೊಡ್ತಕ್ಕಂಥದ್ದು ಕೂಡ ಬಹಳ ವ್ಯವಸ್ಥಿತವಾಗಿ ನಮ್ಮ ಅಡಿಷನಲ್ SP ಅವರ ನೇತೃತ್ವದಲ್ಲಿ, ನಮ್ಮ ದೇವರಾಜರವರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿದೆ. ಹೊಸದಾಗಿ ಆರೋಗ್ಯ ದಸರಾ ಮಾಡ್ತಕ್ಕಂಥದ್ದು ಮತ್ತೆ ಇಂಡಸ್ಟ್ರಿ ದಸರಾ ಎರಡು ಈ ಸಾರಿ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥದ್ದು, ಮಹಿಳಾ ಮತ್ತು ಮಕ್ಕಳ ದಸರಾ, ಇದೆಲ್ಲದಕ್ಕೂ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಮತ್ತೆ ನಮ್ಮ ಮೇಯರ್ ಡೆಪ್ಯೂಟಿ ಮೇಯರ್ ಮತ್ತೆಲ್ಲ ಕಾರ್ಪೊರೇಟರ್ಗಳು ಕೂಡ ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 3-3.5 ತನಕ ಸುಮಾರು 350 ಎಂಪ್ಲಾಯಿನ ಸಗಿಕೊಂಡು ಎಂಟೈರ್ ಮೈಸೂರಿನ ಕ್ಲೀನ್ ಮಾಡ್ತಕ್ಕಂಥದ್ದಕ್ಕೆ ವಿಶೇಷವಾಗಿ ಗಮನ ಕೊಟ್ಟಿದ್ದಾರೆ. ನಾನು ನಮ್ಮ ಪೂಜ್ಯ ಮೇಯರ್, ಡೆಪ್ಯೂಟಿ ಮೇಯರ್, ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವರು, ಕಾರ್ಪೊರೇಟರ್ಗಳು, ಅದಕ್ಕೆ ಸಂಬಂಧಪಟ್ಟಂತಹ ಕಮಿಟಿ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ತರ ಜಿಲ್ಲಾಧಿಕಾರಿಗಳು ಎಷ್ಟೇ ಒತ್ತಡ ಇದ್ರು ಏನೇ ಕೋಪ ಮಾಡಿಕೊಳ್ಳದೆ ಅಸಂಧಾನ ವರ ಹಾಕಿದೆ, ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥದ್ದನ್ನ ನನಗಂತಲೇ ಈ ಎಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು, ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ನಾನು ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ತರ ಪೊಲೀಸ್ ಕಮಿಷನರ್ ಅವರು ಮೆರವಣಿಗೆ ಮತ್ತೆ ಟಾರ್ಚ್ ಲೈಟ್ ಎಂಟೈರ್ ಮೈಸೂರಿನಲ್ಲಿ ಸುಮಾರು 6,000 ಪಟ್ಟು ಮೇಲ್ಪಟ್ಟು ವಿವಿಧ ಕೆಡರ್ ಅಧಿಕಾರಿಗಳನ್ನ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿ ಎಲ್ಲೂ ಕೂಡ ಏನೂ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಮಾಡಿದಂತಹದ್ದು ನಮ್ಮ ಪೊಲೀಸ್ ಕಮಿಷನರ್ ಅವರು. ಪೊಲೀಸ್ ಕಮಿಷನರ್ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯುವ ಸಂಭ್ರಮ ಮತ್ತೆ ಯುವ ದಸರಾ ಅತ್ಯಂತ ಬೇರೆ ಬೇರೆ ಆಯೋಜನೆಯನ್ನು ಮಾಡಿ ಕಾರ್ಯಕ್ರಮಗಳನ್ನು ಮಾಡಿ ಲಕ್ಷಾಂತರ ಜನ ನೋಡ್ತಕ್ಕಂಥದ್ದಕ್ಕೆ, ಲಕ್ಷಾಂತರ ಜನ ಎಂಜಾಯ್ ಮಾಡ್ತಕ್ಕಂಥದ್ದಕ್ಕೆ ಆಯಾ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡಿದಂತಹ ಚೇತನ್ ಮತ್ತು ಕಿರಣ್ ಕೂಡ ಅವರ ಎಲ್ಲ ಟೀಮ್ಗಳು ಕೂಡ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಪಕ್ಷದ ಇಬ್ಬರು ಅಧ್ಯಕ್ಷರುಗಳು ಎಲ್ಲ ಕಾರ್ಯಕ್ರಮಕ್ಕೆ ಅಧಿಕಾರಿಯರನ್ನ ಹಾಕುವ ಮುಖಾಂತರ ಅತ್ಯಂತ ಈ ದಸರಾ 22ನೇ ನನ್ನ ದಸರಾ ಯಶಸ್ವಿ ಆಗ್ತಕ್ಕಂಥದ್ದಕ್ಕೆ ಅಧಿಕಾರಿಯರನ್ನು ಕೂಡ ಅಧಿಕಾರಿಗಳ ಜೊತೆಯಲ್ಲಿ ಕೆಲಸ ಮಾಡಿದಂಥ ರೀತಿ ಅವರಿಗೂ ಇಬ್ಬರು ಅಧ್ಯಕ್ಷರುಗಳಿಗೆ ಮತ್ತೆ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ತುಂಬ
ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ವಿಶೇಷವಾಗಿ ನನಗೆ ಎಲ್ಲಾ ತರದ ಸ್ಫೂರ್ತಿ, ಮಾರ್ಗದರ್ಶನ, ಆಶೀರ್ವಾದ ಮಾಡಿ ಎಲ್ಲ ಕೆಲಸಗಳಲ್ಲೂ ಕೂಡ ನನಗೆ ಅತ್ಯಂತ ಶಕ್ತಿಯುತವಾಗಿ ಮಾರ್ಗದರ್ಶನ ಮಾಡಿದಂತ ಆತ್ಮೀಯರು ನಮ್ಮ ಲೋಕಸಭಾ ಸದಸ್ಯರಾದಂತ ಪ್ರತಾಪ್ ಚಂಪಾಲ್ ಅವರಿಗೆ ನಾನು ತುಂಬುಜಿಯಲ್ಲ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಅದೇ ತರ ನಾಗೇಂದ್ರ ಅವರು ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥದಕ್ಕೆ ಅವರು ಕೂಡ ನಮ್ಮಲ್ಲಿ ಕೈ ಜೋಡಿಸಿದ್ದಾರೆ. ಅವರಿಗೂ ಕೂಡ ನಾನು ತುಂಬುಜಿಯಲ್ಲ ಅಭಿನಂದನೆಗಳನ್ನು ಹೇಳ್ತೇನೆ. ಅದೇ ತರ ನಮ್ಮ ಬೋರ್ಡ್ ಆಫ್ ಚೇರ್ಮನ್ಗಳು ಕೂಡ ಅವರೆಲ್ಲರಿಗೂ ಕೂಡ ಈ ಯಶಸ್ವಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ಯಶಸ್ವಿ ಮಾಡ್ತಕ್ಕಂಥದಕ್ಕೆ ಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ತುಂಬುಜಿಯಲ್ಲ ಅಭಿನಂದನೆಗಳನ್ನು ಹೇಳ್ತೇನೆ. ನಮ್ಮ ಎಸ್ ಎ ರಾಮದಾಸರವರು ಒಂದು ದಿವಸ ಅವರ ಆರೋಗ್ಯದ ತಪಾಸಣೆಗೆ ಒಳಪಟ್ಟದ್ದು ಹೊರತುಪಡಿಸಿದ್ರೆ ಇನ್ನು ಮಿಕ್ಕ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನನಗೂ ಮಾರ್ಗದರ್ಶನವನ್ನ ನೀಡಿದಂತ ರಾಮದಾಸರವರಿಗೂ ಕೂಡ ನಾನು ತುಂಬುಜಿಯಲ್ಲ ಅಭಿನಂದನೆಗಳನ್ನು ಹೇಳ್ತೇನೆ. ಅದೇ ತರ ಲೋಕಸಭಾ ಸದಸ್ಯರಾದಂತ ಶ್ರೀನಿವಾಸ್ ಪ್ರಸಾದ್ ಅವರು ನನಗೆ ಮಾಹಿತಿಯನ್ನು ಕೊಡುವ ಮುಖಾಂತರ ಕಾರ್ಯಕ್ರಮಗಳೆಲ್ಲವನ್ನ ಕೇಳಿ ಈ ಸಾರಿ ಅತ್ಯಂತ ದಸರಾ ಯಶಸ್ವಿಯಾಗಿರತಕ್ಕಂಥ ಮಾರ್ಗದರ್ಶನವನ್ನ ನೀಡಿದಂತ ಶ್ರೀನಿವಾಸ್ ಪ್ರಸಾದ್ ಅವರಿಗೂ ನಾನು ಈ ಸಂದರ್ಭದಲ್ಲಿ ತುಂಬುಜಿಯಲ್ಲ ಅಭಿನಂದನೆಗಳನ್ನು ಹೇಳ್ತೇನೆ. ಮಾಧ್ಯಮದ ಮಿತ್ರರು ಎಲ್ಲರಿಗೂ ಕೂಡ ನಮಗೂ ಅನೇಕ ಅನೇಕ ಸಲಹೆಗಳನ್ನ, ಮಾರ್ಗದರ್ಶನಗಳನ್ನ, ತಪ್ಪುಗಳನ್ನ ತಿದ್ದಿಕೊಳ್ತಕ್ಕಂಥ ಅನೇಕ ಸಲಹೆಗಳನ್ನ ಪ್ರತಿ ಹಂತದಲ್ಲೂ ನನಗೆ ಮಾರ್ಗದರ್ಶನವನ್ನ ಮಾಡಿ ಏನಾದ್ರು ತಪ್ಪಾಗಿದೆ, ಇದು ತಪ್ಪಾಗಿದೆ, ಇದು ಸರಿಪಡಿಸ್ಕೊಳ್ಳಿ ಅಂತಕ್ಕಂಥ ಹೇಳ್ತಕ್ಕಂಥ ಹೃದಯ ಶ್ರೀಮಂತಿಕೆ ಕೆಲವು ಪತ್ರಕರ್ತರಲ್ಲಿ ಇದೆ. ಅವರು ನೇರವಾಗಿ ನಮಗೇನೆ ವ್ಯಾಟ್ಸಪ್ ಮುಖಾಂತರ ಹೇಳ್ತಕ್ಕಂಥದ್ದು ಆತರ ಬಂದಂತ ಬೆಲ್ಲವನ್ನ ಕೂಡ ಸರಿಪಡಿಸಿ ಮತ್ತೆ ಅದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು. ಅದರಿಂದ ಪ್ರತಿಯೊಬ್ಬರು ಪತ್ರಕರ್ತರ ಮಿತ್ರರಿಗೂ ಕೂಡ ಎಲ್ಲರಿಗೂ ಕೂಡ ಯಾಕೆಂದ್ರೆ ಇವತ್ತು ಇಡೀ ವರ್ಲ್ಡ್ ನೋಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನ ತೋರಿಸ್ತಕ್ಕಂಥ ಒಂದು ಸವಾರಿ ಹಿಡಿದು ಟಾಪ್ ಲೈಟ್ ಪ್ರತಿ ಹಂತದಲ್ಲೂ ಲಕ್ಷಾಂತರ ಜನ ಮನೆಯಲ್ಲಿ ಕುಳಿತು ನೋಡ್ತಕ್ಕಂಥದಕ್ಕೆ ವ್ಯವಸ್ಥೆಯನ್ನ ಮೈಸೂರಿನಲ್ಲೇ ಕುಳಿತು ನೋಡ್ತಾ ಇದೆಯಲ್ಲ ಅಂತಕ್ಕಂಥದನ್ನ ಮಾಧ್ಯಮದ ಮುಖಾಂತರ, ಪ್ರಿಂಟ್ ಮುಖಾಂತರ ತೋರಿಸ್ತಕ್ಕಂಥದ್ದಿದೆಯಲ್ಲ, ಅದಕ್ಕೆ ಜಿಲ್ಲಾಡಳಿತದ ಪರವಾಗಿ, ಸರ್ಕಾರದ ಪರವಾಗಿ, ಜನಪ್ರತಿನಿಧಿಗಳ ಪರವಾಗಿ ನಾನು ತುಂಬುಜಿಯಲ್ಲ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ತರ ಮೈಸೂರಿನ ಮಹಾಜನತೆ ಕೂಡ ಪ್ರತಿ ಹಂತದಲ್ಲೂ ನಮ್ಗೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು. ಯಾಕೆಂದ್ರೆ ದಸರಾ ಅಂದ್ರೆ ಜನಸಾಮಾನ್ಯರು ನೋಡ್ತಕ್ಕಂಥ, ಜನಸಾಮಾನ್ಯರು ಎಂತ ಸಂತೋಷ ಪಡ್ತಕ್ಕಂಥ, ಇಲ್ಲೇ ಮಹಾರಾಜರು ಏನ್ ಮಾಡ್ತಾ ಇದ್ರು ಅದೆಲ್ಲವನ್ನ ಜನಸಾಮಾನ್ಯರು ನೋಡಿ ಸಂಭ್ರಮ ಪಡ್ತಕ್ಕಂಥ ಈ ದಸರಾ, ಅದಕ್ಕೆ ಮೈಸೂರಿನ ಮಹಾಜನತೆ ಕಂಪ್ಲೀಟ್ ಸಹಕಾರವನ್ನ ಕೊಟ್ಟಿದ್ದಾರೆ. ಅವರಿಗೂ ನಾನು ಉಸ್ತುವಾರಿ ಸಚಿವನಾಗಿ ಸರ್ಕಾರದ ಪರವಾಗಿ, ಜಿಲ್ಲಾಡಳಿತದ ಪರವಾಗಿ, ಜನಪ್ರತಿನಿಧಿಗಳ ಪರವಾಗಿ ಅವರಿಗೆ ತುಂಬುಜಿಯಲ್ಲ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಏನಾದರೂ ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಮೈಸೂರಿನ ಮಹಾಜನದಲ್ಲಿ ನಾನು ಕ್ಷಮೆ ಕೇಳ್ತೇನೆ. ಯಾಕೆಂದ್ರೆ ತಪ್ಪು ಆಗ್ತಕ್ಕಂಥ ಸಹಜ, ತಪ್ಪು ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ಸುಮಾರು 24ನೇ ತಾರೀಕಿಂದ ಇದು ನಿನ್ನೆ ಸಾಯಂಕಾಲ ತನಕ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆದಷ್ಟು ಈ ದಸರಾ ಅತ್ಯಂತ ಯಶಸ್ವಿಯಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲ ಹಂತದಲ್ಲೂ ಕಾರ್ಯಕ್ರಮಗಳಿಗೆ ವೀಕ್ಷಣೆ ಮಾಡಿ ಮಾಡಿರ್ತಕ್ಕಂಥದ್ದು ಕೂಡ. ಜೊತೆಗೆ ನಮ್ಮ ಮೂಡ ಕಮಿಷನರ್ ಅವರು ದಿನೇಶ್ ಅವರು, ನಮ್ಮ ಕಲ್ಚರಲ್ ನಮ್ಮ ಸುದರ್ಶನ್ ಅವರು, ಅನೇಕ ಅಧಿಕಾರಿಗಳು 22 ವಿವಿಧ ಕಮಿಟಿಗಳಿಗೆ ನಿರ್ದೇಶಿಸಿದ್ದಾರೆ ಅಧಿಕಾರಿಗಳಿದ್ದಾರೆ, ಅವರೆಲ್ಲರೂ ಕೂಡ ಸಂಪೂರ್ಣ ಸಹಕಾರವನ್ನ ಕೂಡ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಯಾವುದಾದ್ರೂ ಅಕಸ್ಮಾತ್ ಹುಟ್ಟೋಗಿದ್ರೆ ತಪ್ಪು ಭಾವನೆ ಬೇಡ, ಈ 22ರ ಯಶಸ್ವಿಗೆ
ಸಂಪೂರ್ಣ ಸಹಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆಗೆ ಬರ್ತಕ್ಕಂಥದ್ದು. ನನ್ನ ಸಾಯಂಕಾಲನೇ ಬಂದು ಈ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಹುರಿದುಂಬಿಸಿ ಅತ್ಯಂತ ಯಶಸ್ವಿಯಾಗಿದೆ. ಯಶಸ್ವಿಯಾಗ್ತಕ್ಕಂಥದ್ದು ಜಿಲ್ಲಾಡಳಿತ, ಮೈಸೂರಿನ ಜನತೆ, ಮೈಸೂರಿನ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಬಹಳ ಅತ್ಯಂತ ಯಶಸ್ವಿ ಆಗಿದೆ ದಸರಾ ಅಂತಕ್ಕಂಥದ್ದನ್ನ ಹೇಳಿ ಮುಖ್ಯಮಂತ್ರಿಗಳು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರೂ ಕೂಡ ನಾನು ಮೈಸೂರಿನ ಉಸ್ತುವಾರಿ ಸಚಿವನಾಗಿ ತುಂಬುರುದಿಯಲ್ಲ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.